ಸ್ನೇಹಿತರೆ, ಕೃಷ್ಣಾಷ್ಟಮಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಸಮಸ್ತ ಜಗತ್ತಿಗೆ ಪರಮಾತ್ಮನಾದ ಶ್ರೀಕೃಷ್ಣನು ಒಬ್ಬನೇ ಎಂದು ಸಾರುವ ಈ ಮಂತ್ರದಿಂದ ಈ ಕೃಷ್ಣಾಷ್ಟಮಿಯ ದಿನದಂದು ಮುಖ್ಯವಾಗಿ ಯಾರೂ ಕೂಡ ಅಪ್ಪಿತಪ್ಪಿ ಈ ಕೆಲಸಗಳನ್ನು ಮಾಡಬಾರದು. ಕೃಷ್ಣ ಜನ್ಮಾಷ್ಟಮಿಗೆ ಒಂದು ವಿಶೇಷ ಪ್ರಾಮುಖ್ಯತೆ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಸಾಕ್ಷಾತ್ ಶ್ರೀಕೃಷ್ಣನು ಜನ್ಮಿಸಿದ ಅಂತ ಹೇಳ್ತೀವಿ ಅಲ್ವೇ? ಹೌದು, ಯಾಕಂದ್ರೆ ಶ್ರೀ ವಿಷ್ಣುವಿನ ಅವತಾರಗಳಲ್ಲಿ ಒಂದು ಅವತಾರ ಶ್ರೀಕೃಷ್ಣನ ಅವತಾರ. ಇದು ಕೃಷ್ಣ ಪಕ್ಷದ ಅಷ್ಟಮಿ ತೃತೀಯ ಜನ್ಮ ಅಷ್ಟಮಿಯ ಹಬ್ಬವನ್ನ ಆಚರಿಸ್ಕೊಳ್ತೀವಿ. ಜನ್ಮಾಷ್ಟಮಿ ಹಬ್ಬ ಶ್ರೀ ಕೃಷ್ಣನಿಗೆ ಪೂಜಿಸಿಕೊಂಡು ಆಮೇಲೆ ತೊಟ್ಟಿಲಲ್ಲಿ ಹಾಕಿ ಹಾಲು, ಬೆಣ್ಣೆ, ಕೆನೆ ಮೊಸರು, ಅವಲಕ್ಕಿ, ಅಂಟಿನುಂಡಿ ಇತ್ಯಾದಿಗಳನ್ನ ನಿವೇದನೆ ಸಲ್ಲಿಸುತ್ತ ಭಗವಂತನನ್ನ ಜೋಕಾಲಿಯಲ್ಲಿ ಹಾಕಿ ತೂಗಿಸಿ ಆನಂದಿಸಿ ನಮ್ಮ ಭಕ್ತಿ ಶ್ರದ್ಧೆಗಳನ್ನ ತೋರಿಸುತ್ತೇವೆ. ಜನ್ಮಾಷ್ಟಮಿಯ ದಿನ ಅಪ್ಪಿತಪ್ಪಿ ಕೂಡ ಈ ಕೆಲಸ ಮಾಡಬಾರದು ಅಂತ ಹೇಳಿದ್ದಾರೆ ಹಿರಿಯರು. ಅದೇನಪ್ಪ ಅಂದ್ರೆ, ಬನ್ನಿ ನೋಡೋಣ. ಜನ್ಮಾಷ್ಟಮಿ ದಿನ ಅದು ಹಬ್ಬದ ದಿನ ಅಲ್ವೇ? ಆ ದಿನ ಸಾಧ್ಯವಾದಷ್ಟು ತುಂಬಾ ಉತ್ತಮ ಬಣ್ಣದ ಬಟ್ಟೆಗಳನ್ನ ಧರಿಸಿದ್ರೆ ಮನಸ್ಸು ಪ್ರಫುಲ್ಲವಾಗಿರುತ್ತೆ. ಸಾಧ್ಯವಾದಷ್ಟು ಕಪ್ಪು ಬಣ್ಣದ ಬಟ್ಟೆಗಳನ್ನ ಧರಿಸಬಾರದು. ಈ ದಿನದ ಕಪ್ಪು ಬಣ್ಣದ ಬಟ್ಟೆಗಳನ್ನ ಧರಿಸುವುದು ತಪ್ಪಿಸ್ಬೇಕು. ಮುಖ್ಯವಾಗಿ ಪೂಜೆಯಲ್ಲಿ ಕಪ್ಪು ಬಣ್ಣದ ಬಟ್ಟೆಗಳನ್ನ ಧರಿಸಬಾರದು. ಅದು ಅಶುಭಕ್ಕೆ ಸಂಕೇತ ಅಂತ ಹೇಳ್ತಾರೆ, ಅಶುಭ ಅಂತ ಪರಿಗಣಿಸ್ತಾರೆ. ಅದರಿಂದ ಜನ್ಮಾಷ್ಟಮಿಯ ಪೂಜೆಯಲ್ಲಿ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸಿದ್ರೆ ಶುಭ ಅಂತ ಹೇಳ್ತಾರೆ. ಇನ್ನು ಪುಟ್ಟ ಮಗುವನ್ನು ನೀವು ಎಂದಿಗೂ ಒಂಟಿಯಾಗಿ ಬಿಡದಂತೆ, ಅದೇ ರೀತಿ ಜನ್ಮಾಷ್ಟಮಿಯ ದಿನ ಬಾಲ ಗೋಪಾಲನನ್ನ ಒಂಟಿಯಾಗಿ ಬಿಡಬೇಡಿ. ಕೃಷ್ಣನ ಜನ್ಮದಿನವಾದ ಈ ದಿನ ಕುಟುಂಬದ ಎಲ್ಲಾ ಸದಸ್ಯರು ಸೇರಿ ಆ ಭಗವಂತನಿಗೆ ಭಕ್ತಿ ಶ್ರದ್ಧೆಗಳಿಂದ ಅರ್ಘ್ಯಾದಿಗಳನ್ನ ಬಿಡುತ್ತಾ ಪೂಜೆಯನ್ನ ಸಲ್ಲಿಸಿಕೊಳ್ಳಿ. ಇನ್ನು ಕೃಷ್ಣಾಷ್ಟಮಿಯ ದಿನ ವ್ರತಗಳನ್ನ ಆಚರಿಸದಿದ್ದರೂ ಅವರು ಸಾತ್ವಿಕ ಆಹಾರ ಮಾತ್ರ ಸ್ವೀಕರಿಸಬೇಕು. ಸಾಧ್ಯವಾದವರು ಬಹಳಷ್ಟು ಜನ ಉಪವಾಸಗಳನ್ನ ಮಾಡ್ತಾರೆ. ಇನ್ನು ಮುಖ್ಯವಾಗಿ ಕೃಷ್ಣಾಷ್ಟಮಿಯ ದಿನ, ಜನ್ಮಾಷ್ಟಮಿಯ ದಿನ ಬಳ್ಳುಳ್ಳಿ, ಈರುಳ್ಳಿಯಿಂದ ದೂರ ಇರಬೇಕು. ಜನ್ಮಾಷ್ಟಮಿ ರಾತ್ರಿ ಮಹಾ ನಿಶರಾತ್ರಿ ಅಂತ ಹೇಳುತ್ತಾರೆ. ಆದ್ರಿಂದ ಈ ದಿನ ಈರುಳ್ಳಿ ಬಳ್ಳುಳ್ಳಿ ತಿನ್ನೋದ್ರಿಂದ ಪಾಪ ಕೋಪದಲ್ಲಿ ಹೋಗ್ಬೇಕಾಗುತ್ತೆ. ಆ ದಿನ ಉಪವಾಸ ಮಾಡಿದವರು ಸಹ ಸಾತ್ವಿಕ ಆಹಾರವನ್ನ ಸೇವಿಸಬೇಕು. ಇನ್ನು ಈ ಶ್ರೀಕೃಷ್ಣನಿಗೆ ಯಾವುದೇ ಭೋಗವನ್ನ ತುಳಸಿ ಇಲ್ಲದೆ ಇಡಲಾಗದು. ಯಾಕಂದ್ರೆ ಶ್ರೀ ವಿಷ್ಣು ತುಳಸಿ ಪ್ರಿಯ. ತುಳಸಿ ಇಲ್ಲದ ಪೂಜೆ ಹರಿವಲ್ಲನು ಎನ್ನುತ್ತಾರೆ ದಾಸರು. ಕೃಷ್ಣನ ಪೂಜೆಯಲ್ಲಿ ತುಳಸಿಯನ್ನ ಇಟ್ಟುಕೊಳ್ಳೋದು ಅತೀ ಅಗತ್ಯ. ಹೇಗೆ ಪರಮೇಶ್ವರನಿಗೆ ಬಿಲ್ವ ಪತ್ರಿಯು, ಶ್ರೀ ವಿಷ್ಣುವಿಗೆ ತುಳಸಿ. ಆದ್ದರಿಂದ ನೀವು ಜನ್ಮಾಷ್ಟಮಿಯಂದು ಭೋಗಗಳನ್ನ ಅಂದ್ರೆ ನೈವೇದ್ಯವನ್ನ ನೀವೇನಾದ್ರೂ ಅರ್ಪಿಸಿ ಅದರಲ್ಲಿ ತುಳಸಿಯನ್ನ ಕಡ್ಡಾಯವಾಗಿ ಉಪಯೋಗಿಸಿ. ಇನ್ನು ಜನ್ಮಾಷ್ಟಮಿಯ ವ್ರತ ಎಲ್ಲಾ ವ್ರತಗಳಿಗೆ ವ್ರತರಾಜ ಅಂತ ಹೇಳ್ತಾರೆ. ಈ ದಿನ ಮನಸ್ಸನ್ನ ಶಾಂತವಾಗಿಟ್ಕೊಳ್ಬೇಕು, ಪೂಜೆ ಮೇಲೆ ಕೇಂದ್ರೀಕರಿಸಬೇಕು, ಪ್ರಾಮಾಣಿಕವಾಗಿ ಹೃದಯದಿಂದ ಮತ್ತು ಮನಸ್ಸಿನಿಂದ ದೇವರಲ್ಲಿ ಮನಸ್ಸನ್ನ ಏಕಾಗ್ರಗೊಳಿಸಬೇಕು. ಈ ದಿನ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳನ್ನ ತಂದುಕೊಳ್ಳಕೋಬಾರ್ದು, ಯಾರಿಗೂ ಕೆಟ್ಟದನ್ನ ಮಾತಾಡಬಾರ್ದು, ಹೇಳಬಾರ್ದು. ಇನ್ನು ಈ ದಿನ ಸಂಪೂರ್ಣವಾಗಿ ಭಗವಂತನಲ್ಲಿ ಮನಸ್ಸು ಮಮೇಕ ಮಾಡಬೇಕು, ಆತನನ್ನ ಪೂಜಿಸಬೇಕು. ಭಕ್ತಿ ಶ್ರದ್ಧೆಗಳಿಂದ ತನು ಮನ ಧನಗಳಿಂದ ಪೂಜಿಸಿಕೊಂಡು ಅರ್ಪಿಸಿಕೊಳ್ಳಬೇಕು. ಹೀಗ್ ಮಾಡೋದ್ರಿಂದ ಆತ ಸಮೃದ್ಧಿಯನ್ನ ನೀಡೋದಲ್ಲದೆ ಸುಖ ಸಂತೋಷದ ಜೀವನವನ್ನ ನೀಡುತ್ತಾನೆ ಎಂದು ಹಿರಿಯರು ಹೇಳುವುದುಂಟು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.